गुड मॉर्निंग एवरीबडी राष्ट्रीय आदाय मापन विधगळु इदु विधानगळु अंत हेळ्तीवि राष्ट्रीय आदाय विधानगळु एनदव आ मापन माडबेकाद्रे विधानगळु बर्तव आ मूरु प्रकारगळदव अदन्न नावु इंग्लिष्नल्लि नोडिदाग मेथड्स आफ् मेजर्मेंट नेशनल इनकम आदरे ई मेजर्मेंट माडबेकाद्रे नावु यावुदे ओंदु ಕೆಲಸ ಇರ್ಬೋದು ಯಾವುದೇ ಒಂದು ಉದ್ಯೋಗ ಇರ್ಬೋದು ಅದನ್ನು ಮೆಜರ್ಮೆಂಟ್ ಮಾಡ್ತೀವಿ ಮೆಜರ್ಮೆಂಟ್ ಮಾಡಿ ಅವನಿಗೆ ವೇತನವನ್ನು ಫಿಕ್ಸ್ ಮಾಡ್ತೀವಿ ಹಾಗಾಗಿ ಇಲ್ಲಿ ಕೂಡ ನಮ್ಮ ರಾಷ್ಟ್ರೀಯ ಆದಾಯವನ್ನು ಮೆಜರ್ಮೆಂಟ್ ಮಾಡಬೇಕಾದ್ರೆ ನ್ಯಾಷನಲ್ ಇನ್ಕಮ್ ಅನ್ನು ಮೆಜರ್ಮೆಂಟ್ ಮಾಡಬೇಕಾದ್ರೆ ನಮಗೆ ಮೂರು ವಿಧಾನಗಳು ತಿಳಿದು ಬರ್ತವೆ ಉತ್ಪನ್ನದ ವಿಧಾನ ಆದಾಯದ ವಿಧಾನ ವೆಚ್ಚದ ವಿಧಾನ ಇದನ್ನು ನಾವು ಪ್ರಾಡಕ್ಟ್ ಮೆಥಡ್ಸ್ ಇನ್ಕಮ್ ಮೆಥಡ್ಸ್ ಎಕ್ಸ್ಪೆಂಡಿಚರ್ ಮೆಥಡ್ಸ್ ಈ ಮೂರು ರೀತಿಯ ವಿಧಾನಗಳಿಂದ ನಾವು ತಿಳಿದುಕೊಳ್ಳುತ್ತೀವಿ ಹಾಗಾದ್ರೆ ಉತ್ಪನ್ನದ ವಿಧಾನ ಏನದ ಈ ಉತ್ಪನ್ನದ ವಿಧಾನದೊಳಗೆ ಏನು ತಿಳಿಸಿಕೊಳ್ಳುತ್ತೆ ಅನ್ನೋದನ್ನು ನೋಡೋಣ ಈ ವಿಧಾನದಲ್ಲಿ ಹಣಕಾಸಿನ ವರ್ಷದಲ್ಲಿ ಉತ್ಪಾದನೆಯಾದ ಎಲ್ಲ ಸೇವೆಗಳು ಮತ್ತು ಸರಕುಗಳನ್ನು ಅಂದಾಜು ಮಾಡಲು ಅವುಗಳ ಮೌಲ್ಯಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ ಆದರೆ ಒಂದು ವರ್ಷದ ಅವಧಿಯಲ್ಲಿ ಅಂದಾಜು ಮಾಡಲು ಉತ್ಪಾದನೆಯಾದಂಥ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದನೆಯಾದಂಥ ಎಲ್ಲ ಸರಕು ಮತ್ತು ಸೇವೆಗಳ ಮೌಲ್ಯಗಳನ್ನು ನಾವು ಇಲ್ಲಿ ಅಳತೆ ಮಾಡಬೇಕಾಗುತ್ತೆ ಉತ್ಪನ್ನದ ವಿಧಾನದೊಳಗೆ ಹಾಗಾದರೆ ವಿವಿಧ ವಲಯಗಳಲ್ಲಿ ಸ್ವದೇಶಿ ಉತ್ಪನ್ನದ ಒಟ್ಟು ಮೌಲ್ಯದಿಂದ ಸವಕಳಿಯನ್ನು ಕಳೆದಾಗ ಸ್ವದೇಶಿ ಉತ್ಪನ್ನದಿಂದ ದೊರೆಯುವ ಒಟ್ಟು ಮೌಲ್ಯದಿಂದ ಸವಕಳಿಯನ್ನು ಕಳೆದಾಗ ಸ್ವದೇಶಿ ರಾಷ್ಟ್ರೀಯ ಆದಾಯ ದೊರೆಯುತ್ತದೆ ಹಾಗಾದರೆ ನಮ್ಗೆ ಸ್ವದೇಶಿ ರಾಷ್ಟ್ರೀಯ ಆದಾಯ ದೊರೀತದ ಹಾಗಾದ್ರೆ ನ್ಯಾಷನಲ್ ಇನ್ಕಮ್ ಸಿಗುತ್ತೆ ಅಂತ ಹೇಳ್ತಾರೆ ಈ ಮೊತ್ತಕ್ಕೆ ವಿದೇಶದಿಂದ ಪ್ರವಹಿಸುವ ಆದಾಯವನ್ನು ಸೇರಿಸಿದಾಗ ಆ ವರ್ಷದ ನಿವ್ವಳ ರಾಷ್ಟ್ರೀಯ ಆದಾಯ ಸಿಗುತ್ತದೆ ವಿದೇಶದಿಂದ ಪ್ರವಹಿಸಿರುವ ಆದಾಯವನ್ನು ಸೇರಿಸಿದಾಗ ಆ ವರ್ಷದ ನಿವ್ವಳ ರಾಷ್ಟ್ರೀಯ ಆದಾಯ ಸಿಗುತ್ತೆ ತಿಳಿದು ಬರ್ತಾ ಅಂತೇಳಿ ಈ ಉತ್ಪನ್ನ ವಿಧಾನದೊಳಗೆ ನಾವು ನೋಡ್ತೀವಿ ಹಾಗಾದರೆ ವೈ ಇಸ್ ಇಕ್ವಲ್ ಟು ಬ್ರಕೆಟ್ ಓಪನ್ ಪಿ ಮೈನಸ್ ಡಿ ಬ್ರಕೆಟ್ ಕ್ಲೋಸ್ ಪ್ಲಸ್ ಬ್ರಕೆಟ್ ಓಪನ್ ಎಸ್ ಮೈನಸ್ ಟಿ Y is equal to P minus D bracket complete plus bracket open S minus T bracket complete plus bracket open x minus m bracket complete plus r minus p ಅಗಲೇ ನೋಡಿದೀವಿ ನಾವು ಇದನ್ನು ವೈ ಅಂದ್ರೆ ನ್ಯಾಷನಲ್ ಇನ್ಕಮ್ ವೈ ಮೀನ್ಸ್ ನ್ಯಾಷನಲ್ ಇನ್ಕಮ್ ಅಂತ ಹೇಳ್ತೀವಿ ಪಿ ಮೀನ್ಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಫ್ ಆಲ್ ಪ್ರೊಡಕ್ಷನ್ ಸೆಕ್ಟರ್ ಅಗ್ರಿಕಲ್ಚರ್ ಪ್ಲಸ್ ಇಂಡಸ್ಟ್ರಿಯಲ್ ಪ್ಲಸ್ ಟ್ರೆಂಡೆನ್ಸಿ ಸೆಕ್ಟರ್ ಟ್ರೆಟಿಟರಿ ಸೆಕ್ಟರ್ ಅಂತ ಹೇಳ್ತೀವಿ ಸೇವಾ ವಲಯ ಅಂತೇಳಿ ಕರಿತೀವಿ ಹಾಗಾಗಿ ಈ ಮೂರು ವಲಯಗಳು ಸೇರಿ ನಮ್ಗೆ ಪಿಯನ್ನು ಸೂಚಿಸ್ಕೊಡ್ತಾವ ಅಂದ್ರೆ ಡೊಮೆಸ್ಟಿಕ್ ಪ್ರಾಡಕ್ಟ್ ಔಟ್ಪುಟ್ ಆಲ್ ಪ್ರೊಡಕ್ಷನ್ ಹಂಗಾದ್ರೆ ಈ ಮೂರು ವಲಯಗಳದವ ಪ್ರೈಮರಿ ಪ್ರಾಥಮಿಕ ವಲಯ ದ್ವಿತೀಯ ವಲಯ ತೃತೀಯ ವಲಯ ಈ ಮೂರು ವಲಯದಿಂದ ನಮ್ಗೆ ಔಟ್ಪುಟ್ ಆಗ್ತಕ್ಕಂಥದ್ದು ಇದು ಪ್ರೈಸ್ ಅಥವಾ ಪಿ ಪ್ರಾಡಕ್ಟ್ ಅಂತ ಹೇಳ್ತೀವಿ ನೆಕ್ಸ್ಟ್ ಡಿ ಡೆಪ್ರೆಸಿಷನ್ ಆಲ್ ಔಟ್ ಡೌನ್ಸ್ ಡಿ ಮೀನ್ಸ್ ಡೆಪ್ರೆಸಿಷನ್ ಅಂದರೆ ಸವಕಳಿ
ನಮಗೆ ಬಂದಂತ ಮೂರು ವಲಯಗಳಿಂದ ಬಂದಂತ ರಾಷ್ಟ್ರೀಯ ಆದಾಯವನ್ನ ಮೈನಸ್ ಮಾಡಿ ಮೂರು ವಲಯಗಳಿಂದ ಬಂದಂತ ಆದಾಯವನ್ನ ಸವಕಳಿಯನ್ನ ಕಳೆದಾಗ ಸವಕಳಿಯನ್ನ ಕಳೆದು ಉಳಿದಂತ ಒಂದು ಆದಾಯವನ್ನ ಪ್ಲಸ್ ಎಸ್ ಸಬ್ಸಿಡಿ ಎಸ್ ಮೀನ್ಸ್ ಆಗಲೇ ನೋಡಿದ್ವಿ ನಾವು ಸಬ್ಸಿಡಿ ಸಬ್ಸಿಡಿ ಒಳಗ ಟಿ ಇಂಡೈರೆಕ್ಟ್ ಟ್ಯಾಕ್ಸಸ್ ಇವನ್ನ ಏನು ಮಾಡಬೇಕು ಟ್ಯಾಕ್ಸ್ ಅನ್ನು ಕಳಿಬೇಕಾಗುತ್ತೆ ಸಬ್ಸಿಡಿ ಒಳಗ ಟ್ಯಾಕ್ಸ್ ಅನ್ನು ಕಳೆದ್ವಿ ನೆಕ್ಸ್ಟ್ ಎಕ್ಸ್ಪೋರ್ಟ್ ಪ್ಲಸ್ ಆಯ್ತಾ ಬಂತು ಎಕ್ಸ್ಪೋರ್ಟ್ ಇಂಪೋರ್ಟ್ ನಾವು ಎಷ್ಟನ್ನು ರಫ್ತು ಮಾಡಿರ್ತೀವಿ ಆ ರಫ್ತು ಹೆಚ್ಚಿತ್ತು ನಾವು ಆಮದು ಮಾಡ್ಕೊಂಡಿದ್ದು ಕಡಿಮೆ ಇತ್ತಂದ್ರೆ ನಮ್ಗೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ ನಾವು ರಫ್ತನ್ನು ಕಡಿಮೆ ಮಾಡಿ ಆಮದನ್ನು ಹೆಚ್ಚು ಮಾಡಿದ್ವಿ ಅಂದ್ರೆ ನಮ್ಗೆ ಪ್ರಾಫಿಟ್ ಏನಾಗುತ್ತೆ ಲಾಸ್ ಆಗುತ್ತೆ ಯಾವಾಗಲೂ ರಫ್ತು ಏನಿರಬೇಕು ರೀ ಎಕ್ಸ್ಪೋರ್ಟ್ ಜಾಸ್ತಿ ಇರಬೇಕು ಅಂದಾಗ ನಮ್ಗೆ ರಾಷ್ಟ್ರೀಯ ಆದಾಯ ಹೆಚ್ಚು ಬರ್ತಿರುತ್ತೆ ಇದಕ್ಕೆ ನಾವು ಎಕ್ಸ್ಪೋರ್ಟಿಂದಲೇ ಇಂಪೋರ್ಟನ್ನು ಮೈನಸ್ ಮಾಡ್ತೀವಿ ಪ್ಲಸ್ ಆರ್ ಮೈನಸ್ ಪಿ ರಿಸಿಪ್ಟ್ ಫ್ರಾಮ್ ಅಬ್ರಾಡ್ ಅಂದ್ರೆ ರಿಸಿಪ್ಟ್ ಒಳಗೆ ಪೇಮೆಂಟ್ ಆಫ್ ಪೇಮೆಂಟ್ ಮೇಡ್ ಅಬ್ರಾಡನ್ನು ಮೈನಸ್ ಮಾಡಿದಾಗ ನಮ್ಗೆ ಒಟ್ಟು ಉತ್ಪನ್ನದ ವಿಧಾನ ತಿಳಿದು ಬರುತ್ತೆ ನೆಕ್ಸ್ಟ್ ಆದಾಯದ ವಿಧಾನ ಇನ್ಕಮ್ ಮೆಥಡ್ಸ್ ಈ ವಿಧಾನದ ಪ್ರಕಾರ ದೇಶದಲ್ಲಿರುವ ಎಲ್ಲ ಪ್ರಜೆಗಳು ಸ್ವೀಕರಿಸುವ ಆದಾಯವನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದು ನಮ್ಮ ದೇಶದೊಳಗೆ ಎಷ್ಟು ಮಂದಿ ಅದಾರ ಎಲ್ಲ ಒಂದು ಪ್ರಜೆಗಳ ಸ್ವೀಕರಿಸುವಂಥ ಒಂದು ಹಣ ಅಥವಾ ಆದಾಯ ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ ವೇತನಗಳು ಬಾಡಿಗೆ ಬಡ್ಡಿ ಸರ್ಕಾರಿ ಉದ್ಯಮ ಮತ್ತು ಕಂಪನಿಗಳು ದೊರೆಯುವ ಲಾಭಗಳು ಸ್ವಯಂ ಉದ್ಯೋಗ ನಿರತರು ಪೂರಕ ಆದಾಯ ಮೊದಲಿನವರು ಮತ್ತು ಒಟ್ಟುಗೂಡಿಸಿದಾಗ ರಾಷ್ಟ್ರೀಯ ಆದಾಯ ದೊರೆಯುತ್ತದೆ ಆದಾಯ ಅಂದಾಗ ನಿಮಗೂ ಕೂಡ ಪಕ್ಕನ ಫ್ಲ್ಯಾಶ್ ಆಗಿಬಿಡ್ತ ಮನೆ ಬಾಡಿಗೆ ಇರ್ಬೋದು ಕಾಂಪ್ಲೆಕ್ಸ್ ಬಾಡಿಗೆ ಇರ್ಬೋದು ಯಾವುದೇ ಇರ್ಬೋದು ಒಟ್ಟು ಆದಾಯದ ಮೆಥಡ್ಸ್ ಯಾವ್ಯಾವ ಅದಾವ ಅವೆಲ್ಲವೂ ಇಲ್ಲಿ ನಮ್ಗೆ ಆದಾಯದ ಮೆಥಡ್ಸ್ ಒಳಗೆ ಬರ್ತಾವ ಹಾಗಾಗಿ ಎಲ್ಲ ಮೂಲಗಳಿಂದ ದೊರೆತಕ್ಕಂಥ ಒಂದು ಆದಾಯವನ್ನು ನಾವು ರಾಷ್ಟ್ರೀಯ ಆದಾಯದ ವಿಧಾನ ಅಂತೇಳಿ ಕರಿತೀವಿ ನಮ್ಗೆ ಯಾವುದೇ ಒಂದು ಮೂಲ ಇರ್ಬೋದು ನಮ್ಮ ಬಂಡವಾಳದಿಂದ ಬರ್ತಕ್ಕಂಥ ಬಡ್ಡಿ ಇರ್ಬೋದು ಇದು ಕೂಡ ನಮ್ಗೆ ಆದಾಯದ ಮೂಲದೊಳಗೆ ತಿಳಿದು ಬರುತ್ತೆ This method is also called the final product approach ಅಂತ ಹೇಳಿ ಕರಿತೀವಿ ಹಾಗಾದರೆ the value added approach ಇದಕ್ಕೆ value added approach method ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಹಾಗಾದರೆ ಈ ಇನ್ಕಮ್ ಮೆಥಡನ್ನು ವೇಸ್ ಡಬ್ಲ್ಯೂ ಪಿ ಆರ್ ಪ್ರಾಫಿಟ್ ಆರ್ ರೆಂಟ್ ಐ ಇಂಟ್ರೆಸ್ಟೆಡ್ ಇಂಟ್ರೆಸ್ಟ್ ಆರ್ ರಿಸಿಪ್ಟ್ ಫ್ರಾಮ್ ಅಬ್ರಾಡ್ ಆ್ಯಂಡ್ ಪೇಮೆಂಟ್ ಅಬ್ರಾಡ್ ಅಂತೇಳಿ ಕರಿತೀವಿ ಪೇಮೆಂಟ್ ಮೇಡ್ ಅಬ್ರಾಡ್ ಅಂತೇಳಿ ಕರಿತೀವಿ ಎಂ ಮೀನ್ಸ್ ಇಂಪಾರ್ಟೆನ್ಸ್ ಇಲ್ಲಿ ಏನು ಚೇಂಜ್ ಮಾಡ್ಯಾರಂದ್ರೆ Y is equal to W plus R plus I plus PR bracket complete plus X minus M plus R minus P Y is equal to bracket W plus R plus R plus I plus PR bracket complete
प्लस एक्स माइनस एम ब्रैकेट कंप्लीट प्लस आर माइनस पी ब्रैकेट कंप्लीट मेलिवे इू कूड़ा अदे डब्ल्यू मीन्स वेज आर मीन्स रेट आई मीन्स इंट्रेस्ट पी आर मीन्स प्रॉफिट इवेल सेरी प्लस एक्स माइनस एम अंदर एक्सपोर्टली इंपोर्ट माइनस मार्तर नेक्स्ट मत प्लस आर माइनस पी रिसिप्ट मत्तु पेमेंट इन माइनस नमग वट्टु आदाय विधान तिळिद बरुत्ते इल्लि नावु मूरनेदागि वेच्चद विधान एक्सपोर्ट मेथड्स एक्सपोर्ट मेथड्स ओळग ನಾವು ಏನೆಲ್ಲ ಸರಕು ಒಬ್ಬ ವ್ಯಕ್ತಿ ಒಂದು ಅನುಭವಕ್ಕಾಗಿ ವೆಚ್ಚ ಮಾಡ್ತಾನ ಇನ್ನಿತರೆ ಯಾವುದೇ ಉದ್ದೇಶಕ್ಕಾಗಿ ವೆಚ್ಚ ಮಾಡ್ತಾನ ಅವೆಲ್ಲವೂ ಕೂಡ ವೆಚ್ಚದ ವಿಧಾನ ಆಗ್ತವೆ ಇವತ್ತು ನಾವು ಕೂಡ ಒಂದು ಪೆನ್ನನ್ನ ತೆಗೆದುಕೊಳ್ಳಬೇಕಾದ್ರೆ ಅಲ್ಲಿ ವೆಚ್ಚ ಮಾಡಬೇಕಾಗುತ್ತೆ ಅದು ಕೂಡ ನಮಗೆ ಎಕ್ಸ್‌ಪೆಂಡಿಚರ್ ಮೆಥಡ್ ಆಗುತ್ತೆ ಇವತ್ತು ಉದಾಹರಣೆ ನಮಗೆ ಒಂದು ಚಾಕ್ ಪೀಸ್ ಬೇಕು ಅದು ಕೂಡ ಎಕ್ಸ್‌ಪೆಂಡಿಚರ್ ಮೆಥಡ್ ನಾವು ಒಂದು ಚಾಕ್ಲೇಟ್ ತಿನ್ನಬೇಕು ಅದು ಕೂಡ ನಮಗೆ ಎಕ್ಸ್‌ಪೆಂಡಿಚರ್ ಮೆಥಡ್ ಒಳಗ ಬರುತ್ತೆ ಹಾಗಾದ್ರೆ ಈ ವಿಧಾನದ ಅನ್ವಯ ದೇಶದಲ್ಲಿ ಸಂಭವಿಸುವ ಒಟ್ಟು ವೆಚ್ಚವು ರಾಷ್ಟ್ರೀಯ ಆದಾಯಕ್ಕೆ ಸಮನಾಗಿರುತ್ತದೆ ಒಬ್ಬ ಆದಾಯವನ್ನು ಒಬ್ಬನ ಆದಾಯವು ಇನ್ನೊಬ್ಬನ ವೆಚ್ಚವಾಗಿರುವುದರಿಂದ ಎಲ್ಲರ ವೆಚ್ಚವನ್ನು ಒಟ್ಟುಗೂಡಿಸಿದಾಗ ಒಟ್ಟು ಆದಾಯ ದೊರೆಯುತ್ತದೆ ಈ ವಿಧಾನದ ಮೂಲಕ ರಾಷ್ಟ್ರೀಯ ಆದಾಯವನ್ನು ಕಂಡುಹಿಡಿಯಲು ಕುಟುಂಬಗಳ ಸ್ವಂತ ಅನುಭವ ವೆಚ್ಚ ಸೇವೆಗಳು ಮತ್ತು ಸರಕುಗಳ ಮೇಲಿನ ಸರ್ಕಾರದ ವೆಚ್ಚ ಬಂಡವಾಳ ಸರಕುಗಳ ಮೇಲಿನ ಉದ್ಯೋಗಿಕ ವೆಚ್ಚ ಮತ್ತು ದೇಶದ ಸರಕುಗಳು ಮತ್ತು ಸೇವೆಗಳ ಮೇಲೆ ವಿದೇಶಿ ಪ್ರಜೆಗಳು ಕೈಗಾರಿಕಾ ಸಂಸ್ಥೆಗಳು ಮತ್ತು ಸರ್ಕಾರ ಮಾಡುವ ನಿವ್ವಳ ವೆಚ್ಚ ಇವುಗಳನ್ನು ಒಟ್ಟುಗೂಡಿಸಲಾಗುತ್ತದೆ ಹಾಗಾದರೆ ಒಟ್ಟು ಸೇವೆಗಳು ಇವತ್ತು ನಾವು ಒಂದು ಅನುಭವಕ್ಕಾಗಿ ಒಬ್ಬ ವ್ಯಕ್ತಿ ವೆಚ್ಚ ಮಾಡ್ತಾನ ಅವನು 200 ರೂಪಾಯಿ ದುಡಿದ ಅಂದ್ರೆ वेज एस्ट 200 ऐतंद्र 200 रुपीसनु अनुभवक्कागि वेच्च माडिद अवनु यावुदे ओंदु केलस कार्यक्कागि वेच्च माडिदंद्र अदु कूड वेच्चद विधानदोळगे बरुत्ते हागाद्रे अल्लि अवनु सेविंग माडंगिल्ल फ्लो आफ् मनी सर्कल अंत हेळि करितीवि उदाहरणे हेळबेकंद्रे निमगे उद्यमी संस्थे ಕುಟುಂಬಗಳು ಈ ಉದ್ಯಮ ಸಂಸ್ಥೆ ಉತ್ಪಾದಿಸಿದಂತ ಸರಕುಗಳನ್ನು ಹೌಸ್ ಹೋಲ್ಡ್ ಗೆ ಕೊಡುತ್ತಾನೆ ಹೌಸ್ ಹೋಲ್ಡ್ ತನಗೆ ಬೇಕಾದಂತ ಸರಕುಗಳನ್ನು ಕೊಂಡುಕೊಳ್ಳಬೇಕಾದ್ರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ ಮತ್ತೊಳ್ಳೆ ಇಲ್ಲಿ ಹೌಸ್ ಹೋಲ್ಡ್ ಕುಟುಂಬದವರು ಏನು ಮಾಡ್ತಾರೆ ಅಂದ್ರೆ ಇಲ್ಲಿ ಉದ್ಯೋಗ ಮಾಡ್ತಾರೆ ಕೆಲಸ ಕಾರ್ಯಗಳನ್ನು ಕೈಗೊಳ್ಳುತ್ತಾರೆ ಇಲ್ಲಿ ಅವರು ಕೆಲಸ ಕಾರ್ಯಗಳನ್ನು ಕೈಗೊಂಡಿದ್ದಕ್ಕೆ ಇವರಿಗೆ ವೇತನಗಳನ್ನು ನೀಡುತ್ತಾರ ಹಾಗಾಗಿ ಈ ಫ್ಲೋ ಆಫ್ ಸರ್ಕಲ್ ಏನು ಇರುತ್ತಲ್ಲ ರೋಟೇಟ್ ಇರುತ್ತೆ ಈ ಮೂರು ವಿಧಾನದೊಳಗೆ ಅವರ ಕುಟುಂಬಗಳ ಉದ್ಯಮ ಸಂಸ್ಥೆ ಮೇಲೆ ವೆಚ್ಚ ಮಾಡ್ತಾರ ಉದ್ಯಮ ಸಂಸ್ಥೆ ಕುಟುಂಬಗಳ ಮೇಲೆ ವೆಚ್ಚ ಮಾಡ್ತಾರ ಮತ್ತು ಕುಟುಂಬ ಉದ್ಯಮ ಸಂಸ್ಥೆಗಳು ಉತ್ಪಾದಿಸಿದಂತ ಸರಕುಗಳನ್ನು ಏನು ಮಾಡ್ತಾವ ಅಂದ್ರೆ ಕುಟುಂಬಗಳಿಗೆ ನೀಡ್ತಾವ ಹಾಗಾಗಿ ಈ ನಮಗೆ ವೆಚ್ಚದ ವಿಧಾನ ತಿಳಿದು ಬರುತ್ತೆ ಇದನ್ನು ಕೂಡ ನಾವು ನೋಡಬಹುದು y = c + i + g c = y = c + i + g सेम प्लस एक्स माइनस एम ब्रैकेट कंप्लीट प्लस ब्रैकेट ओपन आर माइनस पी इदन्न नावु वेच्चद विधानवन्न कंडुकोळ्ळबहुदु हागागि यावुदे ओब्ब व्यक्ति इरबहुदु
ಅವನ ಅನುಭವಕ್ಕಾಗಿ ವೆಚ್ಚ ಮಾಡಿದಂದ್ರೆ ಅದನ್ನು ನಾವು ಅನುಭವ ವೆಚ್ಚ ಅಂತೇಳಿ ಕರಿತೀವಿ ಅಥವಾ ಎಕ್ಸ್ಪೆಂಡಿಚರ್ ಮೆಥಡ್ ಅಂತೇಳಿ ಕರಿತೀವಿ ಇದನ್ನು ನಾವು ಇಲ್ಲಿ ಸಿ ನೋಡಬೇಕಾದ್ರೆ ನಿಮಗೆ ಆಲ್ರೆಡಿ ಆಗಲೇ ತಿಳಿಸ್ಕೊಟ್ಟಿದ್ದೇನೆ ಕನ್ಸಂಪ್ಟೇಷನ್ ಎಕ್ಸ್ಪೆಂಡಿಚರ್ ಅಂದರೆ ಅನುಭವಕ್ಕಾಗಿ ವೆಚ್ಚ ಮಾಡ್ತಾನೆ ಸಿ ಪ್ಲಸ್ ಐ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ ಅಂದರೆ ಇನ್ವೆಸ್ಟ್ಮೆಂಟ್ ಹೂಡಿಕೆ ಮಾಡ್ತಾನವ ಇನ್ವೆಸ್ಟ್ಮೆಂಟನ್ನು ಹೂಡಿಕೆ ಮಾಡ್ತಾನ ನೆಕ್ಸ್ಟ್ ಜಿ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಅಂದರೆ ಜಿ ಮೀನ್ಸ್ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಹಾಗಾದರೆ ಗೌರ್ಮೆಂಟ್ ಸರ್ಕಾರ ನಮ್ಗೆ ಎಕ್ಸ್ಪೆಂಡಿಚರ್ ಏನು ಮಾಡುತ್ತಾ ಅನ್ನೋದನ್ನು ತಿಳಿಸ್ಕೊಡ್ತಾ ಬ್ರಕೆಟ್ ಕಂಪ್ಲೀಟ್ ಪ್ಲಸ್ ಎಕ್ಸ್ ಮೈನಸ್ ಎಂ ಎಕ್ಸ್ಪೋರ್ಟ್ ಮೈನಸ್ ಇಂಪೋರ್ಟ್ ಬ್ರಕೆಟ್ ಕಂಪ್ಲೀಟ್ ಪ್ಲಸ್ ಆರ್ ಮೈನಸ್ ಪಿ ಇದು ಕೂಡ ಇದನ್ನು ನೀವು ತಿಳ್ಕೊಂಡ್ಬಿಟ್ರೆ ಈ ಮೂರು ಮೆಥಡ್ಗಳ ಮೆಥಡ್ಸ್ ಆಫ್ ಮೆಜರ್ಮೆಂಟ್ ನ್ಯಾಷನಲ್ ಇನ್ಕಮ್ ಇಲ್ಲಿಗೆ ಇದು ನ್ಯಾಷನಲ್ ಇನ್ಕಮ್ ಮುಗೀತದ ನೆಕ್ಸ್ಟ್ ಒಂದು ಬಂದುಬಿಟ್ಟು ಭಾರತದಲ್ಲಿ ರಾಷ್ಟ್ರೀಯ ಆದಾಯದ ಮಾಪನಗಳು ಹಾಗಾದರೆ ಇಲ್ಲಿ ನಮ್ಮ ಭಾರತದೊಳಗೆ ರಾಷ್ಟ್ರೀಯ ಆದಾಯ ಯಾವ ರೀತಿ ಮಾಪನ ಮಾಡ್ತೀವಿ ಅಂತಂದ್ರೆ ಈಗ ನಾವು ಕೂಡ ಇಲ್ಲಿ ಮೇಲಿನ ತಿಳಿದಂತೆ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಿದ್ವಿ ಮೂರು ವಿಧಾನಗಳ ಮುಖಾಂತರ ಮಾಪನವನ್ನು ಮಾಡಿದ್ವಿ ಹಾಗಾದರೆ ಅದೇ ರೀತಿ ಮೆಜರ್ಮೆಂಟ್ ಆಫ್ ನ್ಯಾಷನಲ್ ಇನ್ಕಮ್ ಇನ್ ಇಂಡಿಯಾ ಭಾರತ ದೇಶದೊಳಗೆ ಕೇಳ್ಯಾರ ಹಾಗೆಲ್ಲ ನಾವು ರಾಷ್ಟ್ರೀಯ ಆದಾಯದ ಮಾಪನವನ್ನು ವಿಧಾನಗಳನ್ನು ನೋಡಿದ್ವಿ ಇವಾಗ ಮೆಜರ್ಮೆಂಟ್ ಆಫ್ ನ್ಯಾಷನಲ್ ಇನ್ಕಮನ್ನು ನೋಡೋಣ ಇದರೊಳಗೆ ಯಾವುದೇ ಈ ಮೂರು ವಿಧಾನಗಳಲ್ಲಿ ನಮಗೆ ತಿಳಿದು ಬರ್ತಕ್ಕಂಥದ್ದು ಅಂದಾಜು ಮಾಡಿರ್ತೀವಿ ಒಟ್ಟು ಕರೆಕ್ಟಾಗಿ ಇರೋಂಗಿಲ್ಲ ಅಂತ ಹೇಳ್ತಾರೆ ಹಾಗಾದರೆ ಇದನ್ನು ಪ್ರಪ್ರಥಮವಾಗಿ ಈ ಒಂದು ವಿಧಾನವನ್ನು ಮೆಥಡ್ಸನ್ನು ಯಾರು ಕಂಡುಹಿಡಿದ್ರು 1876 ದಾದಾಬಾಯಿ ನವರೋಜಿ ಅವರು ಈ ಒಂದು ವಿಧಾನವನ್ನು ಕಂಡುಹಿಡಿತಾರೆ 1876 ದಾದಾಬಾಯಿ ನವರೋಜಿ ಅವರು ರಾಷ್ಟ್ರೀಯ ಆದಾಯದ ಮಾಪನವನ್ನು ಕಂಡುಹಿಡಿತಾರೆ ರಾಷ್ಟ್ರೀಯ ಆದಾಯವನ್ನು ಭಾರತದಲ್ಲಿನ ರಾಷ್ಟ್ರೀಯ ಆದಾಯದ ಮಾಪನವನ್ನು ಯಾವ ರೀತಿ ಮಾಡಬೇಕನ್ನೋದನ್ನು ಕಂಡುಹಿಡಿತಾರೆ ಹಾಗಾದರೆ ಅವರು ಅಷ್ಟೇ ಬೀಳಲಿಲ್ಲ 1876 ನಮಗೆ ಸ್ವತಂತ್ರ ಸಿಗುವ ಪೂರ್ವದಲ್ಲೇ ಕಂಡುಹಿಡಿದಿದ್ರು ಅದೇ ರೀತಿ ಮತ್ತೋರ್ವ ವ್ಯಕ್ತಿಗಳು ಅಧ್ಯಯನ ನಡೆಸಿ 1882 ಬೇರಿಂಗ್ ಬಾರ್ಬರ್ ಬೇರಿಂಗ್ ಮತ್ತು ಬಾರ್ಬರ್ ಅನ್ನೋರು ಕನ್ನಡಿತಾರೆ ನೆಕ್ಸ್ಟ್ 1901 ಲಾರ್ಡ್ ಕರ್ಜನ್ ಕನ್ನಡಿತಾನೆ 1901 ವಿಲಿಯಂ ದಿಗ್ಲಿ ಅಂತೇಳಿ ಕನ್ನಡಿತಾರೆ ದಿಗ್ಗಿ 1908 ಆ್ಯಂಟ್ಕಿನಸ್ ಅನ್ನೋರು ಕನ್ನಡಿತಾರೆ 1922 ಪಿನ್ಲೆ ಸಿರಾಸ್ ಅನ್ನೋರು ಕನ್ನಡಿತಾರೆ ಅದೇ ರೀತಿ 1924 ಕೆ ಟಿ ಶಾ ಮತ್ತು ಕೆ ಜಿ ಕಂಬಾಟ್ವಾಲ ಅಂತೇಳಿ ಕನ್ನಡಿತಾರೆ ನೆಕ್ಸ್ಟ್ 1925 ಎ ಪಿ ವಾಡಿಯಾ ಮತ್ತು ಜಿ ಎನ್ ಜೋಶಿ 1931-32 ಮತ್ತು 1942-43 ಡಾಕ್ಟರ್ ವಿ ಕೆ ಆರ್ ರಾವ್ ಅನ್ನೋರು ಕಂಡುಹಿಡಿತಾರೆ ಅದೇ ರೀತಿಯಾಗಿ 1937-38 ಸರ್ ಜೇಮ್ಸ್ ಗ್ರಿಗ್ ರಾಷ್ಟ್ರೀಯ ಆದಾಯದ ಮತ್ತು ತಲಾ ಆದಾಯದ ಲೆಕ್ಕಾಚಾರಕ್ಕೆ ಅಧ್ಯಯನ ನಡೆಸಿದ್ದಾರೆ ರಾಷ್ಟ್ರೀಯ ಆದಾಯದ ಸರ್ವ ಸ್ವೀಕೃತ ವ್ಯಾಖ್ಯೆಯ ಕುರಿತು ಅಂಕಿಅಂಶಗಳನ್ನು ನೀಡುತ್ತದೆ ಅಂತೇಳಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ನಮಗೆ ರಾಷ್ಟ್ರೀಯ ಆದಾಯದಲ್ಲೇ ಮಾಪನ ಮಾಡ್ತೀವಿ ಹಾಗಾದರೆ ಡಾಕ್ಟರ್ ಆರ್ ಕೆ ವಿ ಕೆ ಆರ್ ವಿ ರಾವ್ ಅವರು ಉತ್ಪನ್ನದ ಗಣತಿ ವಿಧಾನ ಮತ್ತು ಆದಾಯದ ಗಣತಿ ವಿಧಾನಗಳನ್ನು ಎರಡನ್ನು ಸಂಯೋಜಿಸಿ ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡಿದ್ದಾರೆ ಅದರ ಮತ್ತು ಗಣಿಗಾರಿಕೆ ವಲಯಗಳಿಗೆ ಉತ್ಪನ್ನ ವಿಧಾನವನ್ನು ಮತ್ತು ಕೈಗಾರಿಕೆ ವ್ಯಾಪಾರ ಸಾರಿಗೆ ಆಡಳಿತ ಮತ್ತು ಸ್ವದೇಶಿ ಸೇವೆಗಳಿಗೆ ಆದಾಯದ ವಿಧಾನಗಳನ್ನು ಅನ್ವಯಿಸಿ ಒಟ್ಟಾರೆ ರಾಷ್ಟ್ರೀಯ ಆದಾಯವನ್ನು ಕಂಡುಹಿಡಿದರು ಇಲ್ಲಿ ಎರಡು ವಿಧಾನ ಮಾಡ್ಯಾರವರು
ಗಣತಿ ವಿಧಾನ, ಆದಾಯದ ಗಣತಿ ವಿಧಾನ ಮತ್ತು ಆದಾಯದ ಗಣತಿ ವಿಧಾನಗಳನ್ನು ಎರಡು ಸಂಯೋಜಿಸಿ. ಆರ್ ಕೆ ರಾವ್ ಅವರು ಒಂದು ಕೈಗಾರಿಕೆ ಕೊಟ್ಟಾರ, ಒಂದು ಗಣಿಗಾರಿಕೆ ಕೊಟ್ಟಾರ. ಇವೆರಡು ವಿಧಾನಗಳ ಮುಖಾಂತರ ಸಾಂಪ್ರದಾಯಿಕವಾಗಿ ಅಧ್ಯಯನವನ್ನು ನಡೆಸಿದಾರ. ಹಾಗಾದರೆ ಇದರ ಮುಂದುವರಿದ ಭಾಗವನ್ನು ನೆಕ್ಸ್ಟ್ ಅವಧಿ ಒಳಗೆ ತಿಳಿದುಕೊಳ್ಳೋಣ. ಥ್ಯಾಂಕ್ ಯು. ಒನ್ ಆ್ಯಂಡ್ ಆಫ್.